ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಅಗೇನ್ ನಾನಿವತ್ತು ಒಂದು ಮತ್ತೊಂದು ಒಳ್ಳೆ ಯೂಸ್ಫುಲ್ ಆಗೋ ಕೇವಲ ಇಪ್ಪತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಮಾಡೋ ಒಂದು ಯೂಸ್ಫುಲ್ ಆಗೋ ಥಿಂಗ್ ಮಾಡೋಣ ಅಂತ ಅದಕ್ಕೆ ನಾನು ವಾಲ್ ಪುಟ್ಟಿ ಬರುತ್ತಲ್ಲ ಅದರದು ಫಾರ್ಟಿ ರುಪೀಸ್ ಏನೋ ಪ್ಯಾಕೆಟು ಅದರಲ್ಲಿ ಒಂದು ಕಾಲು ಭಾಗ ವಾಲ್ ಪುಟ್ಟಿ ತೊಗೊಂಡು ಕಲಸಿಟ್ಕೊಂಡಿದ್ದೀನಿ ಅದು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಆಮೇಲೆ ನೀವು ಎಸಿಬೇಕು ಅಂತ ಇಟ್ಟಿರೋ ವಾಟ್ರ್ ಬಾಟ್ಲು ಅಥವಾ ಯಾವುದಾದ್ರು ಒಂದು ಪ್ಲ್ಯಾಸ್ಟಿಕ್ ಬಾಟಲು ನಾನಿದು ಕೋಲಾ ಟೂ ಲೀಟರ್ಸ್ ಬಾಟಲ್ ಬರುತ್ತಲ್ಲ ಅದರದ್ದು ಬಾಟಲ್ ತಗೊಂಡಿದ್ದೀನಿ ಅದ್ರ ಮೇಲೆ ನಾನು ಡೋ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಈ ಥರ ಎರಡು ಸರ್ಕಲ್ ಶೇಪ್ದು ಸರ್ಕಲ್ ಮಾಡ್ಕೊಂಡಿದ್ದೀನಿ ಆ ಸರ್ಕಲ್ನ ನೀಟಾಗಿ ವಾಟ್ರ್ ಹೆಲ್ಪ್ ತೊಗೊಂಡು ಬಾಟ್ಲಿಗೆ ಸ್ಟಿಕ್ ಮಾಡ್ತಾಯಿದ್ದೀನಿ ಅದೇ ಥರನೇ ಅದ್ರ ಮಧ್ಯದಲ್ಲಿ ಅದರ ಸರ್ಕಲ್ಗಿಂತ ಸ್ವಲ್ಪ ಅನ್ಸೋ ಥರ ಚಿಕ್ಕ ಚಿಕ್ಕ ಸರ್ಕಲ್ ಮಾಡಿಕೊಂಡು ಆ ದೊಡ್ಡ ಸರ್ಕಲ್ ಮೇಲೆ ಈ ಥರ ಸ್ಟಿಕ್ ಮಾಡ್ತಾ ಇದ್ದೀನಿ ಆ ಸ್ಟಿಕ್ ಮಾಡಾದ್ಮೇಲೆ ಮೇಜರ್ ಪಾಯಿಂಟ್ ಏನಂದರೆ ಡ್ರೈ ಆಗಕ್ಕೆ ಬಿಡಬಾರ್ದು ಡ್ರೈ ಆಗೋಕೆ ಮುಂಚೆನೇ ಯಾವ್ದಾರ ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಆ ಥರ ನಾನು ಆ ಕಣ್ಣಿನ ರೆಪ್ಪೆ ಬರುತ್ತಲ್ಲ ಆ ಥರ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಅದು ಡ್ರೈ ಆದಮೇಲೆ ಶೇಪ್ ಆಗೋದಿಲ್ಲ ಹಾಗೆ ನಾನು ಟ್ಯೂಬಿಗೆ ಥರ ಮಾಡಿಕೊಂಡು ಅದು ಡಾಲಿಗೆ ಐಬ್ರೋಸ್ ಇದ್ದೀನಿ ಆಮೇಲೆ ಟ್ರಯಾಂಗಲ್ ಶೇಪ್ ಮಾಡ್ಕೊಂಡಿದ್ದೀನಿ ಸೇಮ್ ಎಲ್ಲ ನಾನು ವಾಟ್ರು ಯೂಸ್ ಮಾಡಿಕೊಂಡು ಆಮೇಲೆ ಎಲ್ಲೆಲ್ಲ ಸ್ಟಿಕ್ ಮಾಡಬೇಕಾಗುತ್ತೆ ಎಲ್ಲೆಲ್ಲಿ ಈವನ್ ಮಾಡಬೇಕಾಗುತ್ತೆ ಅದನ್ನು ವಾಟ್ರ್ ಸಹಾಯದಿಂದನೇ ವಾಟ್ರ್ ಕೈಗೆ ಮಾಡ್ಕೊಂಡು ಮಾಡಿಕೊಂಡು ನೀಟಾಗಿ ಶೇಪ್ ಕೊಟ್ಕೊಳ್ತಾ ಇದ್ದೀನಿ ಅದು ಡ್ರೈ ಆದಮೇಲೆ ಏನೂ ಮಾಡೋದಕ್ಕಾಗೋದಿಲ್ಲ ಸೊ ಆದಷ್ಟು ಫಾಸ್ಟ್ ಫಾಸ್ಟಾಗಿ ಏನಾರು ಶೇಪು ಏನಾರು ಕೊಡಬೇಕು ಅಂದರೆ ಸ್ವಲ್ಪ ನೀರು ಕೈ ಮಾಡ್ಕೊಂಡು ಡಿಪ್ ಮಾಡಿಕೊಂಡು ಈ ಥರ ನೀಟಾಗಿ ಈವನ್ ಟೆಕ್ಸ್ಚರ್ ಮಾಡ್ಕೊಳ್ತಾ ಬನ್ನಿ ನಿಮಗೆ ಆಲ್ರೆಡಿ ಗೊತ್ತಾಗ್ತಾ ಇರಬೇಕು ನಾನು ಏನು ಮಾಡ್ತಾ ಇದ್ದೀನಿ ಅಂತ ನಾನು ಒಂದು ಅಮೇಝಿಂಗ್ ಆಗಿರೋ ಕೇವಲ ಒಂದು ಇಪ್ಪತ್ತು ರೂಪಾಯಿನೂ ಖರ್ಚಾಗದೇ ಇರೋ ಅಷ್ಟು ಕಡಿಮೆ ಬೆಲೆಯಲ್ಲಿ ಮಾಡೋವಂಥ ಒಂದು ಪ್ಲ್ಯಾಂಟರ್ ಮಾಡ್ತಾ ಇದ್ದೀನಿ ಡಿಸೈನರ್ ಪ್ಲ್ಯಾಂಟರು ಇದು ಯಾಕಂದರೆ ಆನ್ಲೈನಲ್ಲೆಲ್ಲ ನೀವು ಚೆಕ್ ಮಾಡ್ಬೋದು ಇಲ್ಲ ನರ್ಸರಿ ಹತ್ರ ಎಲ್ಲ ಕೇಳ್ಬೋದು ನಾನು ಕೇಳಿದೆ ಟೂ ಫಿಫ್ಟಿ ತ್ರೀ ಹಂಡ್ರೆಡು ಇನ್ನೂ ಬೇಕು ಅಂತಂದರೆ ಫೋರ್ ಫಿಫ್ಟಿ ಒನ್ ಒಂದು ಕಡೆ ಹೇಳ್ತಾಯಿದ್ರು ಸೊ ನಾವು ಯಾಕೆ ಟ್ರೈ ಮಾಡಬಾರ್ದು ನಾವೇ ಮಾಡ್ಕೊಬೋದಲ್ಲ ಅಂತ ಅಂದ್ಬಿಟ್ಟು ಅತಿ ಕಡಿಮೆ ಬೆಲೆಯಲ್ಲಿ ಇದೆಲ್ಲ ರೆಡಿ ಆಗುತ್ತೆ ನೀವು ಟ್ರೈ ಮಾಡಿ ಆಮೇಲೆ ನಾನು ಅದಕ್ಕೆ ವಿಂಗ್ಸು ಆ ಫೆದರ್ ಹೇಳ್ತಾರಲ್ಲ ಆ ಶೇಪ್ ಕೊಡೋದಕ್ಕೆ ಏನು ಮಾಡಿದ್ದೀನಿ ಅದೇ ಬಾಟಲ್ದು ಕ್ಯಾಪ್ ತೊಗೊಂಡು ಈ ಥರ ಹಾಫ್ ಸರ್ಕಲ್ ಕೊಟ್ಕೊಳ್ತಾ ಬಂದೆ ಆಮೇಲೆ ಮೇಲ್ಗಡೆ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ಗೆ ನೀಟಾಗಿ ಸರ್ಫೇಸ್ ಕ್ರಿಯೇಟ್ ಮಾಡ್ಕೊಳ್ಳೋಂಗೆ ನಿಮ್ಗೆ ಅಲ್ಲಲ್ಲೆಲ್ಲೇ ನುಡಿ ಹತ್ರ ಪ್ಯಾಚಸ್ ಹಾಕೊಂಡ್ರೆ ಸಾಕು ಆಮೇಲೆ ಬಾರ್ಡ್ರಿಗೋಸ್ಕರ ನಾನು ಏನು ಮಾಡಿದ್ದೀನಿ ನನ್ನ ಶೇಪ್ ಎಲ್ಲ ರೆಡಿ ಆದಮೇಲೆ ಒಂದು ಸ್ನೇಕ್ ಥರ ಮಾಡಿಕೊಂಡು ಅದರಲ್ಲಿ ಶೇಪ್ ಕೊಟ್ಕೊಂಡಿದ್ದೀನಿ ಆಮೇಲೆ ಕೂಮ್ ಸಹಾಯದಿಂದ ಬ್ಯಾಕ್ ಸೈಡು ಅಷ್ಟೇ ಶೇಪ್ ಕೊಟ್ಕೊಂಡಿದ್ದೀನಿ ಅದು ಡ್ರೈ ಆಗೋಕ್ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟಿದ್ದೆ ಆ ಡ್ರೈ ಆದಮೇಲೆ ನಾವು ಸ್ಪಾಂಜ್ ಯೂಸ್ ಮಾಡ್ತೀವಲ್ಲ ಆ ಸ್ಪಾಂಜ್ ಪಾತ್ರೆ ತೊಳೆದಾಗ ಅದರಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಡಸ್ಟೆಲ್ಲ ತೆಗೆದು ಆಮೇಲೆ ನಾವು ವಾಲ್ ಪೇಂಟ್ ಮಾಡ್ತೀವಲ್ಲ ಯಾವಾಗಲೂ ಬೇಸ್ ವಾಲ್ ಪೇಂಟು ಅದರಲ್ಲಿ ಪೇಂಟ್ ಮಾಡಿದ್ದೀನಿ ಸೊ ದಟ್ ಅದು ನೀರು ಹಾಕಿದ್ರು ಏನು ಹಾಳಾಗೋದಿಲ್ಲ ಆಮೇಲೆ ಲಾಸ್ಟಲ್ಲಿ ಅದು ಮಾರ್ಬಲ್ ಎಫೆಕ್ಟ್ ಬರಬೇಕು ಅಂತ ಬ್ಲ್ಯಾಕ್ ಆಕ್ರೆಲಿಕ್ ಕಲರೇ ಸ್ವಲ್ಪ ಬ್ರಷಿಂಗ್ ಸ್ಟ್ರೋಕ್ ಕೊಟ್ಟಿದ್ದೀನಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಪ್ಲ್ಯಾಂಟರು ಕಡಿಮೆ ಅಂದರೆ ಕಡಿಮೆ ದುಡ್ಡಲ್ಲಿ ರೆಡಿ ಆಯಿತು ನಾನು ಇವಾಗ ಆ ಪ್ಯಾಕೆಟ್ ತಂದಿದ್ದು ಫಾರ್ಟಿ ರುಪೀಸು ಅದು ಇನ್ನೂ ನನಗೆ ತ್ರೀ ಫೋರ್ ಟೈಮ್ಸು ಇನ್ನೂ ಬೇರೆ ಬೇರೆ ಪ್ರಾಜೆಕ್ಟ್ಗೂ ಯೂಸ್ ಆಗುತ್ತೆ ನಿಮ್ಗೆ ಈ ಅಮೇಝಿಂಗ್ ಪ್ಲ್ಯಾಂಟರು ಹೇಗೆ ಅನ್ನಿಸ್ತು ಮತ್ತು ನನ್ನ ವೀಡಿಯೋಸಲ್ಲಿ ಮತ್ತೆ ನೀವು ಇನ್ನೇನೇನು ನೋಡಬೇಕು ಅಂತ ಇಷ್ಟಪಡ್ತೀರ ಪ್ಲೀಸ್ ದಯವಿಟ್ಟು ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಮೇಲೆ ನನ್ನ ಐಡಿಯಾಸ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡೋದನ್ನ ಮಾತ್ರ ಬಿಡಬೇಡಿ ಆಮೇಲೆ ನಿಮಗೆ ಈ ಐಡಿಯಾಸಿಂದ ನೀವು ಯಾರಾದರೂ ಏನಾದರೂ ಟ್ರೈ ಮಾಡಿದರೆ ಅದನ್ನ ಪ್ಲೀಸ್ ನನಗೆ ಫೋಟೋಸ್ನ ಸೆಂಡ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ನಾನು ಅದನ್ನ ಮನೆ ಹಾಲಲ್ಲಿ ಸೆಟ್ ಮಾಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಸ್ಟಿಕ್ ಪಾಟರು ಅಲ್ಲೇ ಇಟ್ಟಿದ್ದೀನಿ ಅದರ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಆ ವಿಡಿಯೋ ನೋಡೋದನ್ನ ಮಾತ್ರ ಮರಿಬೇಡಿ